ಇಂದಿನ ದಿವಸದ ಆಚಾರ ವಿಚಾರದಲ್ಲಿ ನಾವು ವಿಶೇಷವಾಗಿ ತಿಳಿಯಬೇಕಾಗಿರ್ತಕ್ಕಂಥದ್ದು ಕಾಲುಂಗುರ. ಕೈಗೆ ಉಂಗುರ ಎಲ್ಲರೂ ಹಾಕ್ಕೊಳ್ತಾರೆ, ಆದರೆ ಕಾಲುಂಗುರವನ್ನು ಹಾಕುವವರು ಯಾರು? ಮದುವೆಯಾದಂತಹ ಹೆಣ್ಣು ಮಕ್ಕಳು ಅರ್ಥಾತ್ ಮಹಿಳೆಯರು ಕಾಲುಂಗುರವನ್ನು ಹಾಕಿಕೊಂಡಿರಬೇಕು. ಕಾರಣ ಯಾಕೆ? ಆ ಕಾಲಿನ ಹೆಬ್ಬೆಟ್ಟಿನ ಪಕ್ಕದ ಬೆರಳು ಎರಡು ಆಚೆ ಈಚೆ ಇರ್ತದೆಯಲ್ಲ, ಆ ಎರಡು ಬೆರಳುಗಳು ಸಹಿತವಾಗಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಗರ್ಭಕ್ಕೂ ಮತ್ತು ಆ ಕಾಲಿನ ಆ ಬೆರಳಿಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಹೀಗಾಗಿ ಅಲ್ಲಿಗೆ ಒಂದು ಕಾಲುಂಗುರವನ್ನು, ಬೆಳ್ಳಿಯ ಕಾಲುಂಗುರವನ್ನು ಹಾಕುವುದರಿಂದ ಅದು ಒಂದು ಸುತ್ತು ಅಥವಾ ಮೂರು ಸುತ್ತು ಐದು ಸುತ್ತು ಈ ರೀತಿಯಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದು. ಸಮ ಸಂಖ್ಯೆಗಿಂತಲೂ ಮಿಗಿಲು ಸಂಖ್ಯೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆ ಕಾಲುಂಗುರವನ್ನು ಹಾಕುವುದರಿಂದ ಗರ್ಭಾಶಯವನ್ನು ಶುದ್ಧವಾಗಿರ್ತದೆ, ಗರ್ಭದಲ್ಲಿ ಮಗುವನ್ನು ಚೆನ್ನಾಗಿ ನೋಡ್ತದೆ. ಬೆಳ್ಳಿಗೋ ಮತ್ತು ಗರ್ಭಾಶಯಕ್ಕೂ ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ. ಹಾಗಂತ ಬಂಗಾರಕ್ಕೂ ಗರ್ಭಾಶಯಕ್ಕೂ ಸಂಬಂಧ ಇಲ್ಲ. ಬಂಗಾರದ ಕಾಲುಂಗುರವನ್ನು ಹಾಕಬಾರದು. ಬಂಗಾರದ ಕಾಲುಂಗುರವನ್ನ, ಬಂಗಾರದ ಗೆಜ್ಜೆಯನ್ನ ನೀವು ಹಾಕಿದ್ರೆ ಭೂಮಿಗೆ ಸ್ಪರ್ಶವಾಯಿತು, ಬಂಗಾರ ಬಂಗಾರವನ್ನು ತುಳ್ಕೊಂಡು ಹೋದ್ರಿ, ಆಗ ನಿಮ್ಮ ಶರೀರದಲ್ಲಿ ಬಂಗಾರ ಇಟ್ಕೊಳ್ಳಿ ಕೊಡೋದಿಲ್ಲ. ಆ ಬಂಗಾರಕ್ಕೂ ಮತ್ತು ಆ ಭೂತಾಯಿಗೂ ಸಹಿತವಾಗಿ ಒಂದು ರೀತಿಯಾದಂತಹ ಸಂಬಂಧ ಇದೆ. ಆ ಬಂಗಾರದ ಶಕ್ತಿಯನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಇದೆ ಭೂಮಿಗೆ. ಆದ್ದರಿಂದ ಕಾಲುಂಗುರವನ್ನು ನೀವು ಬಂಗಾರದ್ದು ಚಂದ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅನ್ನುವಂತಹ ದೃಷ್ಟಿಯಿಂದ ಕಾಲುಂಗುರವನ್ನು ಬಂಗಾರದ್ದನ್ನು ಮಾಡಿ ಹಾಕ್ಕೊಂಡ್ರಿ ಅಂದರೆ ನೀವು ಕೆಳಗೆ ಬಿದ್ರಿ ಅಂತ ತಿಳ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಆದ್ದರಿಂದ ನಿಮ್ಮ ಆಯುಷ್ಯವೂ ಕಡಿಮೆ, ಮಕ್ಕಳ ಆಯುಷ್ಯವೂ ಕಡಿಮೆ ಆಗ್ತದೆ, ಅದಕ್ಕಿಂತಲೂ ರೋಗದಿಂದ ಬಳಲುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದಲೇ ಬೆಳ್ಳಿಯನ್ನು ಉಪಯೋಗಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಹಾಗಂತ ಬೆಳ್ಳಿ ಪಾದರಕ್ಷೆ ಅಥವಾ ಬೆಳ್ಳಿಗೆ ಸಂಬಂಧಪಟ್ಟಂತಹ ಏನಾದರೂ ಮಾಡಿಕೊಂಡು ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಂತ ಕಾಲಿಗೆ ಖಡಗವನ್ನಾಗಿ ಬೆಳ್ಳಿಯನ್ನು ಬಳಸಬಹುದು, ಕಾಲಂದಿಗೆ ಅದು ಬೆಳ್ಳಿದ ಹಾಕ್ಕೊಳ್ಬಹುದು. ಕಾಲು ಗೆಜ್ಜೆಯನ್ನು ಬೆಳ್ಳಿಯದ ಹಾಕ್ಕೊಳ್ಬಹುದು, ದೃಷ್ಟಿದೋಷವೂ ಪರಿಹಾರವಾಗ್ತದೆ. ನಿಮಗೆ ಓಡಾಡುವಾಗ ಒಂದು ರೀತಿಯಾದಂತಹ ಜೇಂಕಾರ, ಜೊತೆಯಲ್ಲಿ ಕಾಲಿಗೆ ಒಂದು ವಿಶೇಷವಾದಂತಹ ಶಕ್ತಿ, ಅದು ಬೆಳ್ಳಿಯದ್ದಾಗಿದ್ದರೆ ಮಾತ್ರ. ಅದೇ ನೀವು ಕಬ್ಬಿಣದ್ದಾಗಿರಲಿ ಬಂಗಾರದ್ದಾಗಿರಲಿ ಹಾಕಿಕೊಂಡ್ರಿ, ಅದರಿಂದ ತೊಂದರೆಗಳೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಾಮ್ರದ್ದು ಹಾಕ್ಕೊಂಡ್ರೂ ಸಹಿತವಾಗಿ ತೊಂದರೆ. ಆದ್ದರಿಂದಲೇ ಕಾಲಿಗೆ ಕಾಲಗೆಜ್ಜೆಯನ್ನು ಬೆಳ್ಳಿಯದೇ ಹಾಕಬೇಕಾಗಿರ್ತಕ್ಕಂಥದ್ದು. ಕಾಲುಂಗುರವನ್ನು ಸಹಿತವಾಗಿ ಬೆಳ್ಳಿಯ ಕಾಲುಂಗುರವನ್ನು ಹಾಕಿಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇದೆ. ದೇಹದಲ್ಲಿಯ ಗರ್ಭಾಶಯವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೆಳ್ಳಿಯ ಕಾಲುಂಗುರ. ನೋಡಿ, ಹೆಣ್ಣು ಮಕ್ಕಳಿಗೆ ಮಾತ್ರ ವಿಶೇಷವಾಗಿ ಹೇಳಿದ್ದಾರೆ, ಅದನ್ನೇನು ಕಾಲುಂಗುರ ಗಂಡು ಮಕ್ಕಳಿಗೆ ಹೇಳಲಿಲ್ಲ. ಗಂಡು ಮಕ್ಕಳು ಏನಾದ್ರು ಕಾಲುಂಗುರ ಪ್ರತಿ ಹಾಕ್ಕೊಳ್ಳಿ ಅಂದರೆ ಎಲ್ಲ ಗಂಡು ಮಕ್ಕಳು ಕಾಲುಂಗುರ ಹಾಕ್ಕೊಂಡು ಬಿಡ್ತಿದ್ರು ಏನ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಹೇಳಿದ್ದರಿಂದ ಹೆಣ್ಣು ಮಕ್ಕಳು ಕಾಲುಂಗುರವನ್ನು ಹಾಕಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದೂ ಸಹಿತವಾಗಿ ವಿವಾಹ ಕಾಲದಲ್ಲಿ ಗಂಡನೇ ಕಾಲುಂಗುರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಗಂಡ ಕೊಟ್ಟ ಕಾಲುಂಗುರ ಅದು ಅತ್ಯಂತ ವಿಶೇಷವಾಗಿ ನಿಮ್ಮ ಮುತ್ತೈದೆತನದಲ್ಲಿ ಒಂದು ವಿಶೇಷವಾದಂತಹ ಪುರಸ್ಕಾರವನ್ನು ಕೊಡ್ತದೆ. ಆದ್ದರಿಂದ ಬೆಳ್ಳಿಯ ಕಾಲುಂಗುರವನ್ನು ಹಾಕ್ಕೊಳ್ಳಿ, ಅದನ್ನು ತೆಗೆದಿಡುವಂತಹ ಅಭ್ಯಾಸ ಮಾಡ್ಕೊಳ್ಬೇಡಿ, ಯಾವಾಗಲೂ ನಿಮ್ಮ ಕಾಲಿನಲ್ಲೇ ಇರಲಿ. ಅದರಿಂದ ಸಲಕ್ಷಣರಾಗಿರ್ತೀರಿ, ಅದರಿಂದ ನಿಮಗೆ ಗರ್ಭಾಶಯಕ್ಕೆ ತೊಂದರೆ ಆಗುವುದಿಲ್ಲ, ಒಳ್ಳೆಯದಾಗುತ್ತೆ, ಶುಭವಾಗಲಿ.